ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಚೇತನ್ ನಾಯ್. ಬೆಂಗಳೂರಲ್ಲಿ ಎಂತೆಂತ ಕಡೆನೋ ಮನೆ ಹೋಳಿಗೆ ನೋಡಿರ್ತೀರಾ, ಆದ್ರೆ ಪಕ್ಕ ನಾಟಿ ಸ್ಟೈಲ್ ಅಲ್ಲಿ ಹೋಳಿಗೆ ಮಾಡ್ತಕ್ಕಂತ ಮನೆ ಹೋಳಿಗೆಗೆ ನಾವಿವತ್ತು ಬಂದಿದ್ದೀವಿ. ಯಾವ ರೀತಿ ಇದೆ ಬನ್ನಿ ನೋಡೋಣ. ಸ್ಟೈಲಲ್ಲಿ ಬಿಸಿ ಬಿಸಿ ಹೋಳಿಗೆ ಮಾಡ್ತಾ ಇದ್ದಾರೆ. ಭಟ್ರಿಗೆ ಕೇಳೋಣ ಯಾವ ರೀತಿ ಅವ್ರು ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ, ಎಷ್ಟು ವೆರೈಟಿ ಆದ ಹೋಳಿಗೆಗಳು ಇದೆ ಬನ್ನಿ ಕೇಳೋಣ. ಹಾಯ್ ಸರ್, ಏನೇನು ಹೆಸರು? ಸುದೀಪ್. ಎಷ್ಟು ವರ್ಷದಿಂದ ಹೋಳಿಗೆ ಮಾಡ್ತಾ ಇದ್ದಾರೆ? 8 ವರ್ಷದಿಂದ ಮಾಡ್ತಾ ಇದ್ದಾರೆ. ನಿಮ್ಮ ಹೋಟ್ಲಲ್ಲಿ ಯಾವ್ಯಾವ ಥರದ ಒಂದು ಹೋಳಿಗೆಗಳು ಸಿಗ್ತವೆ, ಎಷ್ಟು ವೆರೈಟಿಗಳು ಹೋಳಿಗೆ ಸಿಗ್ತವೆ? ಸುಮಾರು 22 ಹೋಳಿಗೆ ವೆರೈಟೀಸ್ ಇದೆ ಸರ್. ತುಂಬ ಸ್ಪೆಷಲ್ ಅಂದರೆ ಬಾದಾಮು, ಪೈನಾಪಲ್ಲು, ಕ್ಯಾರೆಟು, ಕೋವಾ, ಶೇಂಗಾ, ಅಂಜೂರ, ಚಾಕ್ಲೇಟ್, ತುಂಬ ಇತ್ಯಾದಿ ಇನ್ನ ಸುಮಾರು ಇದಾವೆ ಸರ್. ಮತ್ತೆ ಕಾಯಿ ಬೇಳೆ ಈ ಥರ ಎಲ್ಲ ಸರ್. ಇಲ್ಲಿ ಜಾಸ್ತಿ ಇಲ್ಲಿನ ಒಂದು ಇಷ್ಟಪಡತಕ್ಕಂಥ ಹೋಳಿಗೆ ಅದು ಜನರು ನಾರ್ಮಲ್ ಆಗಿ ಕಾಯಿ ಬೇಳೆ ತುಂಬ ಇಷ್ಟಪಡ್ತಾರೆ ಸರ್. ಇನ್ನು ಸ್ಪೆಷಲ್ ಅಂದರೆ ಬಾದಾಮು, ಕೋವಾ, ಪೈನಾಪಲ್, ಕ್ಯಾರೆಟು. ಇಲ್ಲಿ ಹೋಗೋದು ಕಾಯಿ ಒಳಗೇನೆ ಜಾಸ್ತಿ? ಹೌದು ಸರ್, ಕಾಯಿ ಬೇಳೆ ಚೆನ್ನಾಗಿ. ಹೋಟ್ಲು ಎಷ್ಟು ವರ್ಷದಿಂದ ನಡೆಸ್ತಿದ್ದಾರೆ? 3 ಇಯರ್ಸ್ ಇಂದ ಸರ್. 3 ಇಯರ್ಸ್. ಹೇಗಿದೆ ಇಲ್ಲಿ ಬಿಸ್ನೆಸ್? ಹೇಗಿದೆ ಈ ಒಂದು ಹೋಟ್ಲು ಬಿಸ್ನೆಸ್? ಹೇಗಿದೆ, ಜನ ಇಷ್ಟಪಡ್ತಾರೆ ಇಲ್ಲಿ? ತುಂಬ ಇಷ್ಟಪಡ್ತಾ ಇದ್ದಾರೆ ಸರ್. ಮತ್ತೇನೆಲ್ಲ ಸ್ಪೆಷಲ್ ಇದೆ ಇಲ್ಲಿ ಹೋಟ್ಲಲ್ಲಿ? ಮತ್ತು ಕುರುಕ್ ತಿಂಡಿ ಐಟಮ್ ಇದೆ, ಮತ್ತು ರವೆ ಲಾಡು, ಬೂಂದಿ ಲಾಡು, ಮೈಸೂರು ಪಾಕ್, ಶೇಂಗಾ ಲಾಡು, ಮದ್ದು ರೊಡೆ, ನಿಪ್ಪಟ್ಟು, ಕಜ್ಜಾಯ, ಮತ್ತು ಪೇಣಿ, ಮತ್ತು ಚಿರೋಟಿ, ಮತ್ತು ಬಾದಾಮ್ ಮಿಲ್ಕ್ ಎಲ್ಲ ಥರ ಸಿಗುತ್ತೆ ಸರ್. ನೋಡ್ಬೋದು ಇಲ್ಲಿ ಎಷ್ಟು ವೆರೈಟಿ ವೆರೈಟಿ ಹೋಳಿಗೆಗಳು ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ನಾಟಿ ಸ್ಟೈಲ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು ನೀವೇ ದೃಶ್ಯ ಹೋಳಿಗೆಗಳಲ್ಲಿ. ಬಿಸಿ ಬಿಸಿ ಆಗಿರ್ಬೋದು, ನೋಡ್ತಾ ಇದ್ದರೆ ನಮಗೆ ಬಾಯಲ್ಲಿ ಒಂಥರ ನೀರು ಬರ್ತಾ ಇದೆ. ಆ ಥರ ಒಂದು ಬಿಸಿ 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 ತಯಾರ್ತಾರೆ ಇಲ್ಲೇ ತಯಾರಿಸ್ತಕ್ಕಂಥ ಹೋಳಿಗೆನ. ಇಲ್ಲೇ ಒಂದು ಬಿಸಿ ಬಿಸಿಯಾಗಿ ಅಲ್ಲಿನ ಇಲ್ಲಿ ಬರ್ತಕ್ಕಂಥ ಜನರು ಅದನ್ನು ಪರ್ಚೇಸ್ ಮಾಡಿ ತಿಂತಾರೆ. ನೋಡ್ತಾ ಇರ್ಬೋದು ಆ ಒಂದು ಭಟ್ರು ಮಾಡ್ತಾ ಇರೋದು, ಆ ಒಂದು ನಾಟಿ ಸ್ಟೈಲ್ ಇದೆಲ್ಲ ಎಲ್ಲ ಜನ ಇಷ್ಟಪಡ್ತಾರೆ. ಬಿಸಿ ಬಿಸಿ ಮಾಡ್ತಾರೆ, ಬಿಸಿ ಬಿಸಿ ಹಂಗೆ ಸೇಲ್ ಆಗ್ತಾ ಇರ್ತದೆ ಈ ಹೋಟ್ಲಲ್ಲಿ ನೋಡ್ಬೋದು. ಸಕ್ಕತ್ತಾಗಿದ್ದರೆ ಮಾತ್ರ ತಿಂತಾ ಇದ್ರೆ ಇನ್ನು ತಿನ್ನಬೇಕು ಅನಿಸುತ್ತೆ. ಫಸ್ಟೇ ಟೇಸ್ಟೇ ಹಿಂಗಿದೆ. ಇನ್ನಿದು ನಾನು ತಿಂತಿರೋದು ಇವಾಗ ಬಾದಾಮಿ ಹೋಳಿಗೆ ಅಂತ. ಇನ್ನು ಯಾವ ಎಲ್ಲ ಟೇಸ್ಟ್ ಮಾಡಿದ್ರೆ ಇನ್ನು ಸಕ್ಕತ್ತಾಗಂತ ಇರುತ್ತೆ. ನೀವು ಬಂದು ವಿಸಿಟ್ ಮಾಡಿ. ಮಸ್ತ್ ಇದೆ ಮಾತ್ರ. ನಾಗವಾರಕ್ಕೆ ಬಂದು ಯಾರಿಗಾದರೂ ಕೇಳಿ ಮನೆ ಹೋಳಿಗೆ ಅಂತ ಪಕ್ಕಾ ಅಡ್ರೆಸ್ ಕೊಟ್ಟು ಕೇಳ್ತಾರೆ. ಸಕ್ಕತ್ತಾಗಿದೆ ಮಾತ್ರ ಟೇಸ್ಟ್ ಮಾತ್ರ. ಬಿಸಿ ಬಿಸಿ ತಿಂದಿದ್ದು ಈಗಿಂತು ನಿಮ್ಗೆ ಎಷ್ಟೇ ಬೇಕಿದ್ರು ಆರ್ಡರ್ ಕೊಟ್ಟರೆ ಮಾಡಿಕೊಡ್ತಾರೆ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ.